ಯಾವ್ಯಾವ ದೂರು ಬರ್ತವೆ, ಯಾರು ಕೊಡ್ತಾರೆ, ಅವೆಲ್ಲವನ್ನು ಕೂಡ ಪರಿಗಣಿಸ್ತೇವೆ. ಅವ್ರು ಕೊಟ್ಟಿರುವಂತಹ ದಾಖಲೆಗಳನ್ನು ಕೂಡ ಪರಿಶೀಲಿಸ್ತೇವೆ ಮತ್ತು ಅದರ ತನಿಖೆಯನ್ನು ಕೂಡ ಮಾಡಿಸ್ತೇವೆ. ಅದರಲ್ಲಿ ಏನಾದರೂ ಸತ್ಯಾಂಶ ಇದ್ರೆ ತನಿಖೆ ಇದರಲ್ಲಿ ಬಂದರೆ ಯಾರ್ಯಾರಿಗೆ ಬುಕ್ ಮಾಡಬೇಕು, ಕೇಸ್ ಮಾಡಬೇಕು, ಖಂಡಿತ ಕೇಸ್ ಮಾಡ್ತೇವೆ. ನಮ್ಮದು ಬಹಳ ಸ್ಪಷ್ಟವಾಗಿದೆ, ಮುಕ್ತವಾಗಿದೆ, ನಿಷ್ಪಕ್ಷಪಾತ ನಿಷ್ಠೂರವಾದಂಥ ತನಿಖೆ ಆಗಬೇಕು ಅನ್ನುವಂಥದ್ದು. ಆದ್ದರಿಂದ ನೀವು ನೋಡ್ತಾ ಇದ್ದೀರಿ, ಹಲವಾರು ಅಧಿಕಾರಿಗಳ ಸಮೇತವಾಗಿ ಇವತ್ತು ನಾವು ಕಾರ್ಯಾಚರಣೆಯನ್ನು ಮಾಡ್ತಿರೋದೇ ಸಾಕ್ಷಿ. ದಿವ್ಯ ಅಗರ್ಗಿ ಅಷ್ಟೇ ಅಲ್ಲ, ದಿವ್ಯ ಅಗರ್ಗಿ ಅಲ್ಲ, ಇನ್ನೂ ಬಹಳ ಜನ ಇದ್ದಾರೆ, ಎಲ್ಲರೂ ಕೂಡ ಬುಕ್ ಆಗ್ತಾ ಇದ್ದಾರೆ. ಈಗ ಹಿಂದೆ ಈ ತರ ಕಾಪಿ ಪ್ರಕರಣದಲ್ಲಿ ಒಬ್ಬರಾದ್ರು ಅರೆಸ್ಟ್ ಆಗಿದ್ದಾರೆ, ಈಗ 20-25 ಜನ ಅರೆಸ್ಟ್ ಆಗಿದ್ದಾರೆ. ಆ ತನಿಖೆ ಮುಂದೆ ವರದ ಭಾಗದಲ್ಲಿ ಮತ್ತೆ ಸಿಗ್ತಾರೆ. ಇಲ್ಲ, ಈಗ ನಿನ್ನೆಯಿಂದ ಇಬ್ಬರು ಅಧಿಕಾರಿ ಸಸ್ಪೆಂಡ್ ಆಗಿದ್ದಾರೆ, ಫಿಂಗರ್ ಪ್ರಿಂಟ್ಸು ಬೇರೆ ಬೇರೆ ಇಲಾಖೆಯಲ್ಲಿ, ಅದೇ ಸಾಕ್ಷಿ.